ಒಂದು ಪ್ರತಿಷ್ಠಿತ ಪ್ರಸಿದ್ಧ ಶಾಲೆ ಇತ್ತು. ಆ ಶಾಲೆಯಲ್ಲಿ ಪ್ರತಿದಿನ ಒಂದು ಕ್ಲಾಸ್ ರೂಮ್ನಲ್ಲಿ ಕಳ್ಳತನ ನಡೀತಾ ಇತ್ತು. ಈ ಕಳ್ಳತನ ಹೇಗೆ ನಡೀತಿದೆ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ. ಆದರೆ ಎಲ್ಲರ ಸ್ಕೂಲ್ ಬ್ಯಾಗ್ನಿಂದ ಪೆನ್ನು, ಪೆನ್ಸಿಲು, ರಬ್ಬರು ಹೀಗೆ ಎಲ್ಲವೂ ಕಳವಾಗ್ತಾ ಇತ್ತು. ಪ್ರತಿದಿನವೂ ಈ ಕಾರ್ಯ ನಡೀತಿದ್ದರಿಂದ ಎಲ್ಲರಿಗೂ ತಲೆನೋವಾಗಿತ್ತು. ಆ ಕ್ಲಾಸ್ ರೂಮ್ ಟೀಚರ್ಗಂತೂ ತುಂಬಾ ತಲೆನೋವಾಗಿತ್ತು. ಮಕ್ಕಳು ಪ್ರತಿದಿನ ಬಂದು, ನೋಡಿ ಮೇಡಮ್, ನಮ್ಮ ಪೆನ್ಸಿಲ್ ಇಲ್ಲ, ನಮ್ಮ ಪೆನ್ ಇಲ್ಲ, ನಮ್ಮ ರಬ್ಬರ್ ಇಲ್ಲ, ಹೀಗೆ ಪ್ರತಿದಿನವೂ ಇದೇ ರಾಗ, ಇದೇ ಗೋಳು. ತುಂಬಾ ಸಾಕಾಗಿತ್ತು. ಕ್ಲಾಸ್ ಟೀಚರ್ ಅಂತೂ ತುಂಬ ರೋಸ್ ಹೋಗಿದ್ರು. ತುಂಬ ಬಾರಿ ಇದು ಯಾರು ಕಳ್ತನ ಮಾಡ್ತಿದ್ದಾರೆ ಅಂತ ಹುಡುಕ್ಬೇಕು ಅಂತ ಹುಡುಕಿ ವಿಫಲ ಆಗೋಗಿತ್ತು. ಆ ಹುಡುಗರು ಸಹಿತ ಎಷ್ಟೋ ಜನ ಕಾದುಕೊಂಡು ಕುಳಿತು ಕೊನೆಗೆ ಏನೂ ಸಿಗದೆ, ಏನೂ ಗೊತ್ತಾಗದೆ ವಾಪಸ್ ಹೋಗ್ತಿದ್ರು. ಇದು ಪ್ರತಿದಿನ ನಡೀತಾ ಇತ್ತು. ಅದು ಯಾವ ಗ್ಯಾಪಲ್ಲಿ ಆ ಕಳ್ತನ ನಡೀತಿತ್ತು ಅನ್ನೋದು ಗೊತ್ತೇ ಆಗ್ತಿರಲಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಆ ಕಳ್ತನ ಆಗ್ತಿತ್ತು. ಒಂದು ದಿನ ಒಂದಷ್ಟು ಹುಡುಗರು ಇದು ಹೇಗೆ ಕಳ್ತನ ಆಗ್ತಿದೆ ಅಂತ ಕಂಡಿಡಿಲೇಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮರೆಯಲ್ಲಿ ನಿಂತು ಆ ಕ್ಲಾಸ್ ರೂಮ್ನೇ ಗಮನಿಸ್ತಾ ಇದ್ರು. ಆಗ ಒಬ್ಬ ವಿದ್ಯಾರ್ಥಿ ಸಿಕ್ಕಿಬಿದ್ಬಿಡ್ತಾರೆ. ಅವನು ಸಿಕ್ಕಿ ಬಿದ್ದ ತಕ್ಷಣ ನೇರವಾಗಿ ಕ್ಲಾಸ್ ರೂಮ್ ಒಳಗೆ ಬಂದು ಆ ಹುಡುಗನನ್ನು ಹಿಡ್ಕೊಂಡು ಕ್ಲಾಸ್ ಟೀಚರ್ ಬಳಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಡ್ತಾರೆ. ಕ್ಲಾಸ್ ಟೀಚರ್ಗೆ ಇಷ್ಟು ದಿನ ಪ್ರತಿದಿನ ಈ ಕಳ್ತನ ಆಯಿತು, ಕಳ್ತನ ಆಯಿತು ಅಂತ ಕೇಳಿ 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 ರೋಸ್ ಹೋಗಿದ್ದ ಕ್ಲಾಸ್ ಟೀಚರ್ ತುಂಬಾ ಸಿಟ್ ಮಾಡ್ಕೊಂಬಿಡ್ತಾರೆ. ಅಂಥ ಪ್ರಸಿದ್ಧ ಶಾಲೆ, ತುಂಬ ವೈಭವದಿಂದ ಕೂಡಿರ್ತಕ್ಕಂಥ ಆ ಶಾಲೆಯಲ್ಲಿ ಈ ಚಿಕ್ಕ ಕೆಲಸ ತುಂಬ ಮುಜುಗರ ತರ್ತಿತ್ತು. ಎಲ್ಲರೂ ಪ್ರತಿಷ್ಠಿತ ಮನೆತನದಿಂದ ಬಂದಂಥ ವಿದ್ಯಾರ್ಥಿಗಳೇ. ಯಾರಿಗೆ ಹೊಗಳೋದು, ಯಾರಿಗೆ ತಗೊಳ್ಳೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಮಾಡಿರೋ ತಪ್ಪಿಂದ ತುಂಬ ಮುಜುಗರ ಎಲ್ಲರಿಗೂ ಆಗಿತ್ತು. ಕ್ಲಾಸ್ ಟೀಚರಿಂದ ಹಿಡಿದು ಪ್ರಿನ್ಸಿಪಲಿಂದ ಹಿಡಿದು ತಂದೆ ತಾಯಿಗಳವರೆಗೂ ಎಲ್ಲರಿಗೂ ಮುಜುಗರ ಆಗೋಗ್ಬಿಡ್ತಿತ್ತು. ಯಾರು ಅಂತಲೇ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಆ ವಿದ್ಯಾರ್ಥಿ ಸಿಕ್ಬಿಟ್ಟ. ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು. ಕ್ಲಾಸ್ ಟೀಚರ್ ಆ ಮಕ್ಕಳನ್ನು, ಅಂದರೆ ಆ ಹುಡುಗನನ್ನು ಹಿಡಿದು ತಂದಂಥ ಮಕ್ಕಳಿಗೆ, ಹೇ ಹೋಗಿ ಬ್ಯಾಗನ್ನು ತೊಗೊಂಬರ್ರಿ ಒಂದು ಅಂತ ಹೇಳಿದ್ರು. ಆಗ ಆ ವಿದ್ಯಾರ್ಥಿ, ಆ ಕಳವು ಮಾಡ್ತಕ್ಕಂಥ ವಿದ್ಯಾರ್ಥಿಯ ಬ್ಯಾಗನ್ನು ಒಂದಷ್ಟು ಹುಡುಗರು ಹೋಗಿ ತೊಗೊಂಬಂದರು. ಟೀಚರ್ ಆ ಬ್ಯಾಗನ್ನು ಚೆಕ್ ಮಾಡ್ತಾರೆ. ಆ ಬ್ಯಾಗ್ ತುಂಬ ಪೆನ್ಸಿಲ್ಗಳು, ಪೆನ್ಗಳು, ರಬ್ಬರ್ಗಳದೇ ಕಾರವಾರ ಆಗಿತ್ತು. ತುಂಬಾ ಸಿಟ್ಟು ಬಂದ್ಬಿಡ್ತು. ತಕ್ಷಣನೇ ದಾರ ದಾರ ಹೇಳ್ಕೊಂಡು ಆ ಬ್ಯಾಗನ್ನು ಹಿಡ್ಕೊಂಡು ಪ್ರಿನ್ಸಿಪಲ್ ಮುಂದೆ ಹೋಗಿ ನಿಂತರು. ಪ್ರಿನ್ಸಿಪಲ್ಗೆ, ನೋಡಿ ಪ್ರಿನ್ಸಿಪಲ್ ಈ ಥರ ಕಳ್ತನ ಮಾಡ್ತಿದ್ದ, ಇವನು ಬ್ಯಾಗ್ ನೋಡಿ, ಇವನು ಬ್ಯಾಗ್ ತುಂಬ ಪೆನ್ಸಿಲ್ ಪೆನ್ಗಳೇ ತುಂಬಿಕೊಂಡಿವೆ, ಪ್ರತಿದಿನವೂ ಇವನು ಇದೇ ಕೆಲಸ ಆಗೋಗಿತ್ತು. ತುಂಬಾ ಸಿಟ್ಟು ಬಂದ್ಬಿಡ್ತು. ಪ್ರಿನ್ಸಿಪಲ್ ಅಲ್ವಾ, ಹಲವಾರು ಒತ್ತಡಗಳು ಇದ್ದೇ ಇರ್ತವೆ. ಎಲ್ಲ ಕ್ಲಾಸ್ ರೂಮ್ಗಳದು ಆಗಿರ್ತಕ್ಕಂಥ ಎಲ್ಲ ಒತ್ತಡಗಳು ಅವ್ರ ಮೇಲೆ ಇರುತ್ತೆ. ಎಲ್ಲ ಒತ್ತಡವನ್ನು ಸೇರಿಸ್ಕೊಂಡು ಆ ವಿದ್ಯಾರ್ಥಿಯನ್ನು ಸಖತ್ತಾಗಿ ಬೈದರು, ತುಂಬ ಬೈದರು. ಬೈದ ನಂತರ ಕೊನೆಯ ಮಾತು ಇದ್ದೇ ಇರುತ್ತೆ ಕಾಮನ್ನಾಗೆ, ಏ ಪೇರೆಂಟ್ಸ್ನ ಕರೆಸ್ರಿ, ಅವ್ರ ಪೇರೆಂಟ್ಸ್ ಕರೆಸ್ರಿ. ಆಯಿತು, ಅವರ ಪೇರೆಂಟ್ಸ್ನ ಕರೆಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡ್ರು. ಕಾಲ್ ಮಾಡಿದ್ರು, ಅವರ ತಾಯಿ ಬಂದರು. ನಾರ್ಮಲಾಗಿ ತಂದೆ ಅವಾಗ ಇರೋದಿಲ್ಲ, ಕ್ಲಾಸ್ ನಡೆಯೋ ಟೈಮಲ್ಲಿ ಅವ್ರದ್ದು ಆಫೀಸ್ ವರ್ಕ್ಗಳು ಮತ್ತೊಂದು ವರ್ಕ್ಗಳು ಇದ್ದೇ ಇರ್ತವೆ. ನಾರ್ಮಲಾಗಿ ಅವರ ತಾಯಿ ಬಂದರು. ತಾಯಿ ಬಂದು ಪ್ರಿನ್ಸಿಪಲ್ ಚೇಂಬರಲ್ಲಿ ನಿಂತಿದ್ದಾರೆ. ಒಂದು ಕಡೆ ವಿದ್ಯಾರ್ಥಿ ಇದ್ದಾನೆ, ಇನ್ನೊಂದು ಕಡೆ ಅವರ ಕ್ಲಾಸ್ ಟೀಚರು, ಮುಂದ್ಗಡೆ ಪ್ರಿನ್ಸಿಪಲ್ಲು. ಸಿಕ್ಕಾಪಟ್ಟೆ ಭಯ ಪ್ರಾರಂಭ ಮಾಡಿದ್ರು. ನೋಡ್ರಿ, ನಿಮಗೆ ಕಳಿಸಿರೋದು ಇದೇನಾ ನೀವು, ಹಾಗೆ ಹೀಗೆ ಅದು ಇದು ಆಳು ಮುಳು ಭಯ ಸ್ಟಾರ್ಟ್ ಮಾಡಿಬಿಟ್ರು. ತುಂಬ ಬೇಜಾರಾಗೋಯಿತು, ತುಂಬ ಅವಮಾನ ಆಗೋಯಿತು. ಕೊನೆಗೆ ಸಂಜೆ ಆಯಿತು, ಮನೆಗೆ ಬಂದರು. ಆ ವಿದ್ಯಾರ್ಥಿ, ಆ ಹುಡುಗ ತುಂಬ ಭಯ ಪಟ್ಕೊಂಡಿದ್ದ, ಹೋಗಿ ಮಂಚದ ಕಡೆ ಎಲ್ಲೋ ಅವತ್ತು ಕುಟ್ಕೊಂಡಿದ್ದ. ಇನ್ನೇನು ತಂದೆ ಬರೋ ಸಮಯ, ತಂದೆ ಬಂದೇ ಬಿಟ್ಟರು. ತಂದೆ ಏನೋ ಆಫೀಸ್ ಟೆನ್ಷನ್ನು, ಅವ್ರದ್ದೇನೋ ಟೆನ್ಷನ್ ಇದ್ದೇ ಇರುತ್ತಲ್ಲ, ಆಫೀಸ್ ಟೆನ್ಷನ್ ಇತ್ತು. ಅದೇ ಆಫೀಸ್ ಟೆನ್ಷನಿಂದ ಮನೆಗೆ ಬಂದಂಥ ತಂದೆ ತಾಯಿನ ನೋಡ್ತಾನೆ, ತಾಯಿ ಗುರ್ರ ಅಂತಿದ್ಲು. ಮಗು ಹುಡುಕ್ತಾನೆ, ಮಗು ಸಿಗೋದಿಲ್ಲ. ಏ ಏನು ಸಮಾಚಾರ, ಏನು ಇವತ್ತು ಇಷ್ಟು ನಿಶ್ಶಬ್ದವಾಗಿದೆ, ಗಲಾಟೆ ಇಲ್ಲಲ್ಲ. ನಿಮ್ಮ ಮಗ ಗಲಾಟೆ, ದೊಡ್ಡ ಗಲಾಟೆನೇ ತೊಗೊಂಬಂದಿದ್ದಾನೆ, ಇಲ್ಲಿ ಗಲಾಟೆ ಇಲ್ಲ ಅಂತಿರಲ್ಲ ಹೆಂಡತಿ ಅಂದ್ಲು. ಏ ಏನು ಮಾಡ್ದೆ, ಏನು ಮಾಡ್ದೆ ನನ್ನ ಮಗ, ಏನು ಮಾಡ್ದೆ, ನಿಮ್ಮ ಮಗನೇ ರೀ ಇಂಥ ದೊಡ್ಡ ಅವಾಂತರ ಮಾಡಿದ್ದಾನೆ. ನೋಡಿ, ಪ್ರತಿದಿನನೂ ಅವ್ರ ಸ್ಕೂಲಲ್ಲಿ ಪೆನ್ಸಿಲ್ ಪೆನ್ಗಳನ್ನ ಕದೀತಿದ್ದಂತೆ. ತುಂಬಾ ಸಿಟ್ಟು ಬಂದ್ಬಿಡು ತಂದೆಗೆ.
ಕರೆದ್ರು, ಅವನು ಕರೆದ್ರು, ಬರಲಿಲ್ಲ. ಎರಡನೇ ಸರಿ ಕರೆದ್ರು, ಬರಲಿಲ್ಲ. ಮೂರನೇ ಸರಿ ಬರ್ತೀಯೋ ಇಲ್ಲೋ, ತುಂಬ ಹೆದರ್ಕೊಂಡಿದ್ದ, ನಡುಗ್ತಾ ಇದ್ದ. ಹುಡುಗ ಬಂದೇ ಬಿಟ್ಟ. ಒಂದೆರಡು ಕೆನ್ನೆಗೆ, ಒಂದೆರಡು ಪೆನ್ನಿಗೆ ಬಿಟ್ಟು ತುಂಬ ಕೋಪದಿಂದ, ಏಯ್ ಗೊತ್ತಾಗಲ್ಲ ಬಿಡೋ ನಿನಗೆ, ನೀನು ಹೇಳಿದರೆ ನಾನು ಆಫೀಸಿಂದ ತೊಗೊಂಬರ್ತಿರ್ಲೇನೋ ಅಂತ ಹೇಳಿದ್ರು. ಅದಕ್ಕೆ ಆ ಮಗು ಒಂದೇ ಮಾತು ಹೇಳ್ತು, ನೀವು ಹೆಂಗೆ ಆಫೀಸಿಂದ ತೊಗೊಂಬರ್ತಿರೋ ನಾನು ಹಾಗೆ ಸ್ಕೂಲಿಂದ ತಂದಿದ್ದೀನಿ, ನನ್ನೇನು ತಪ್ಪು? ಹೌದು ಖಂಡಿತ ವೀಕ್ಷಕರೇ, ಯಾವತ್ತೂ ಮಕ್ಕಳಿಗೆ ತಂದೆ ತಾಯಿಗಳೇ ಪ್ರಪಂಚ ಆಗಿರ್ತಾರೆ. ನೀವು ಅಂದ್ಕೊಂಡಿರ್ಬೋದು ಅವನು ಹುಟ್ಟಿದಾಗಿಂದ ನೀವು ನೋಡಿರ್ಬೋದು ಅಂತ, ಆದರೆ ಹಾಗಲ್ಲ. ಆ ಮಗು ಹುಟ್ಟಿದಾಗಿಂದ ನಿಮ್ಮನ್ನು ನೋಡಿರುತ್ತೆ. ಆ ಮಗುಗೆ ನೀವೇ ಪ್ರಪಂಚ ಆಗಿರ್ತೀರ, ನಿಮ್ಮ ಪ್ರಪಂಚ ಹಾಗಲ್ಲ. ಮನೆಯಲ್ಲಿದ್ದಾಗ ಮನೆಯದೇ ಪ್ರಪಂಚ, ಆಫೀಸಲ್ಲಿದ್ದಾಗ ಆಫೀಸ್ದೇ ಪ್ರಪಂಚ, ಅಥವಾ ಹೊರಗಡೆ ಸುತ್ತಾಡೋಕೆ ಹೋದಾಗ ಹೊರಗಡೆಯದೇ ಪ್ರಪಂಚ ನಿಮ್ಮದಾಗಿರುತ್ತೆ, ಆದರೆ ಮಕ್ಕಳದ ಆಗಿರಲ್ಲ. ಅವರ ಜೀವನವೆಲ್ಲವೂ, ಅವರ ಮಕ್ಕಳ ಆ ಮಗುವಿನ ಜೀವನವೆಲ್ಲವೂ ನಿಮ್ಮ ಮೇಲೆ ನಿರ್ಧಾರವಾಗಿರುತ್ತೆ. ನಿಮ್ಮದೇ ಪ್ರಪಂಚದಲ್ಲಿ ಅವು ಬಾಳ್ತಾ ಇರ್ತವೆ. ಪ್ರತಿ ಕ್ಷಣವೂ ನೀವೊಬ್ಬರೇ ಅವರ ಕಣ್ಮುಂದೆ ಕಾಣ್ತಾ ಇರ್ತೀರ. ನೀವೇನು ಮಾಡ್ತೀರಲ್ಲ ಅದನ್ನೇ ನಿಮ್ಮ ಮಗು ಅನುಸರಿಸುತ್ತೆ. ಇದನ್ನು ಖಂಡಿತವಾಗಿ ಎಲ್ಲ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಜೀವನ ಸುಂದರವಾಗುತ್ತೆ, ಭವಿಷ್ಯ ಉಜ್ವಲವಾಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಮುಂದಿನ ಪೀಳಿಗೆ ಆಗಿರ್ತಾರೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಜೀವನ ಅದ್ಭುತವಾಗಲಿ, ಭವಿಷ್ಯ ಉಜ್ವಲವಾಗಲಿ ಅನ್ನೋ ಒಂದು ನಿರ್ಧಾರದಿಂದ ನಿಮ್ಮ ಮಕ್ಕಳನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇದು ಇಂದಿನ ಇನ್ಸ್ಪೈರ್ಮೆಂಟ್.